ಎಲ್ರಿಗೂ ನಮಸ್ಕಾರ. ಇತಾನ್ಸಿ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸೊ ಕನ್ವರ್ಷನ್ ಆಫ್ ಡಿಗ್ರಿ ಮೆಷರ್ ಇಂಟು ಎ ರೇಡಿಯನ್ ಮೆಷರ್ ಆ್ಯಂಡ್ ಎ ರೇಡಿಯನ್ ಮೆಷರ್ ಇಂಟು ಡಿಗ್ರಿ ಮೆಷರ್. ಸೊ ಡಿಗ್ರಿ ಮತ್ತು ರೇಡಿಯನ್ ಅನ್ನೋದು ಎರಡು ಯೂನಿಟ್ ಟು ಮೆಷರ್ ದ ಆ್ಯಂಗಲ್. ಸೊ ನಾವು ಆ್ಯಂಗಲ್ ಅಂದರೆ ಏನಂತ ನೋಡೋಣ. ಸೊ ಆ್ಯಂಗಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೊಟೇಷನ್ ಆಫ್ ಎ ರೇ ಫ್ರಮ್ ಇಟ್ಸ್ ಇನಿಷಿಯಲ್ ಪಾಯಿಂಟ್. ಸೊ ಇಲ್ಲಿ ನಾವು ಫಿಕ್ಸ್ಡ್ ಸೈಡ್ನ ನಾವು ಇನಿಷಿಯಲ್ ಸೈಡ್ ಅಂತ ತಗೊಂತೀವಿ, ಆ್ಯಂಡ್ ರೊಟೇಟಿಂಗ್ ಸೈಡ್ನ ನಾವು ಟರ್ಮಿನಲ್ ಸೈಡ್ ಅಂತ ತಗೊಂತೀವಿ. ಇಫ್ ಯು ಮೆಷರ್ ಫ್ರಮ್ ಇನಿಷಿಯಲ್ ಸೈಡ್ ಟು ದ ಟರ್ಮಿನಲ್ ಸೈಡ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಆ್ಯಂಗಲ್. ಸೊ ನಾವು ಆ್ಯಂಗಲ್ ಅಂತ ನೋಡೋದು ಇವಾಗ. ಸೊ ಆ್ಯಂಗಲ್ನ ನಾವು ಎರಡು ರೀತಿಯಾಗಿ ಮೆಷರ್ ಮಾಡ್ತೀವಿ, ಒಂದು ಡಿಗ್ರಿ ಮೆಷರ್ ಅಂತ ನೋಡ್ತೀವಿ, ಇನ್ನೊಂದು ರೇಡಿಯನ್ ಮೆಷರ್ ಅಂತ ನೋಡ್ತೀವಿ. ಸೊ ಫಸ್ಟ್ ಡಿಗ್ರಿ ಮೆಷರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ನಾವು ಚಿಕ್ಕ ವಯಸ್ಸಿಂದ ಓದ್ಕೊಂಬರ್ತಾ ಇದ್ದೀವಿ ಸರ್ಕಲ್ ಅಂದರೆ 360 ಡಿಗ್ರಿ ಅಂತ. ಸೊ 1 ಡಿಗ್ರಿ ಇಸ್ ನಥಿಂಗ್ ಬಟ್ 1 of the 360 ಅತ್ ರೆವಲ್ಯೂಷನ್ ಅಂತ ಅರ್ಥ. ಸೊ ಇಲ್ಲಿ ನಾನು ಕ್ಲಾಕ್ ರೆಪ್ರೆಸೆಂಟೇಷನ್ ತಗೊತೀನಿ. 1 ಅವರ್ ಅಂದರೆ 60 ನಿಮಿಷ ಆಗುತ್ತೆ. ಸೊ ಅದೇ ರೀತಿ 1 ಅವರ್ ಅಂತ ತಗೊಳ್ಳೋದು ಬೇಡ, ಐ ವಿಲ್ ಟೇಕ್ 1 ಡಿಗ್ರಿ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಆಗುತ್ತೆ. ಸೊ ಅದನ್ನ ಈ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಿ, 1 ಡಿಗ್ರಿ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಅದೇ ರೀತಿ ಫ್ರಮ್ ದ ಕ್ಲಾಕ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಸೊ 1 ಡ್ಯಾಶ್ ಇಸ್ ಈಕ್ವಲ್ ಟು 60 ಡಬಲ್ ಡ್ಯಾಶ್. ಸೊ ಡಿಗ್ರಿನ ನಾವು ಮಿನಿಟ್ಸು ಮತ್ತೆ ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಈ ರೆಪ್ರೆಸೆಂಟೇಷನ್ನ ಯೂಸ್ ಮಾಡ್ತೀವಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸೊ ಡಿಗ್ರಿನ ಮಿನಿಟ್ಸ್ ಹಾಗೂ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇವೆರಡು ರೆಪ್ರೆಸೆಂಟೇಷನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಸೊ ವಾಟ್ ಈಸ್ ರೇಡಿಯನ್? ಸೊ ರೇಡಿಯನ್ ಅಂದರೆ, ಸೊ ನಾವು ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ನೋಡಿದ್ವಿ, ಸೊ ಸರ್ಕಲ್ನ ನಾವು ಡಿಗ್ರಿಲ್ ಮೆಷರ್ ಮಾಡ್ತೀವಿ ಅಂದರೆ 360 ಡಿಗ್ರಿ ಆಗುತ್ತೆ. ಅದೇ ರೀತಿ ಸರ್ಕಲ್ನ ನಾವು ರೇಡಿಯಲ್ ಮೆಷರ್ ಮಾಡ್ತೀವಿ ಅಂದರೆ ಇಟ್ ಈಸ್ 2π radian ಆಗುತ್ತೆ. ಸೊ ಏನಕ್ಕೆ ಅಂದರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ 2π ಆಗಿರೋದ್ರಿಂದ ಸೊ ರೇಡಿಯನ್ ಏನಾಗುತ್ತೆ ಅಂದರೆ 2π radian ಬರುತ್ತೆ. ಸೊ ನಾವು ಇವಾಗ ಆ್ಯಂಗಲ್ನ ಎರಡು ಭಾಗಾಗಿ ಡಿವೈಡ್ ಮಾಡ್ಕೊಂಡ್ವಿ. ಸೊ ಒಂದು ಡಿಗ್ರಿ ಮತ್ತು ಇನ್ನೊಂದು ರೇಡಿಯನ್. ಡಿಗ್ರಿ ಅಂದರೆ ಏನಂತ ನೋಡಿದ್ವಿ, ಮತ್ತು ರೇಡಿಯನ್ ಅಂದರೆ ಏನಂತ ನೋಡಿದ್ವಿ. ಸೊ ಇವೆರಡಕ್ಕೂ ಏನಾದರೂ ರಿಲೇಷನ್ ಇದೆಯಾ? ಸೊ ಫಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಎಸ್, ಇವೆರಡಕ್ಕೆ ರಿಲೇಷನ್ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್. ಸೊ ಒಂದು ರೆವಲ್ಯೂಷನ್ ಆಗೋಕ್ಕೆ ಇನ್ ಟರ್ಮ್ಸ್ ಆಫ್ ಡಿಗ್ರಿನಲ್ಲಿ ಸೊ 360 ಡಿಗ್ರಿ ಆಗುತ್ತೆ. ಸೊ ಅದೇ ಥರನೇ ಒಂದು ರೊಟೇಷನ್ ಆಗೋಕ್ಕೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ನಲ್ಲಿ 2π radian ತಗೋಣ. ಸೊ ಎರಡೂ ಒಂದು ರೆವಲ್ಯೂಷನ್ ಆರ್ ರೊಟೇಷನ್ ಆಗಿರೋದಕ್ಕೋಸ್ಕರ ಇವೆರಡನ್ನ ಈಕ್ವೇಟ್ ಮಾಡ್ತೀನಿ ನಾನು 2π radian ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊತೀನಿ. 5 radian ಇಸ್ ಈಕ್ವಲ್ ಟು ನ್ಯೂಮರಿಕ್ ಪಾರ್ಟ್ 2 ನ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ತಗೊಂಬರ್ತೀನಿ. ಸೊ 360/2 ಡಿಗ್ರಿ ಆಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 5 radian ಇಸ್ ಈಕ್ವಲ್ ಟು 360/2 ಮಾಡಿದ್ರೆ ಸೊ 180 ಡಿಗ್ರಿ ಬರುತ್ತೆ. ಸೊ ಇದನ್ನ ಫರ್ದರ್ ನಾನು ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಸೊ ಪೈನ ನಾವು ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ತಗೊಂಡ್ರೆ ಸೊ 1 radian ಇಸ್ ಈಕ್ವಲ್ ಟು 180/5 ಡಿಗ್ರಿ ಆಗುತ್ತೆ. ಸೊ ಅಗೇನ್ ನಾನು ಕನ್ಸಿಡರ್ ಮಾಡ್ತೀನಿ ಮೇಲ್ಗಡೆ ಪಾರ್ಟು. ಸೊ 5 radian ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ. ಸೊ ಅವಾಗಲೇ ನಾನು ರೈಟ್ ಹ್ಯಾಂಡ್ ಸೈಡ್ ತಗೊಂಡೆ ಪೈನ, ಇಲ್ಲಿ 180 ಡಿಗ್ರಿನ ಪೈ ಡಿನಾಮಿನೇಟರ್ ತಗೊತೀನಿ. ಸೊ 5/180 radian ಇಸ್ ಈಕ್ವಲ್ ಟು 1 ಡಿಗ್ರಿ. ಸೊ ದೀಸ್ ಆರ್ ದ 2 ಫಾರ್ಮುಲಸ್ ಆರ್ ಯೂಸ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಈಗ ಪ್ರಾಬ್ಲಮ್ಸ್ ನೋಡೋಣ. ಸೊ 4 ಸಿಂಪಲ್ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ನಾನು ಇದರಲ್ಲಿ. ಸೊ ಫಸ್ಟ್ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ, ಸೊ ನಾವು ಇವಾಗ ಏನೇನು ಕಲ್ತ್ಕೊಂಡ್ವಿ ಅದನ್ನೆಲ್ಲ ನಾನು ರೈಟ್ ಹ್ಯಾಂಡ್ ಸೈಡ್ ಕಾಲಮ್ ಅಲ್ಲಿ ಬರ್ಕೊಂತ ಬರ್ತೀನಿ. ಸೊ ನಾವು ತಿಳ್ಕೊಂಡ್ವಿ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ. ಸೊ ಅದಕ್ಕೆ ರೆಪ್ರೆಸೆಂಟೇಷನ್ ಇದು. ಸೊ ಅದೇ ರೀತಿ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಇವೆರಡು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಡಿಗ್ರಿನ ಮಿನಿಟ್ಸ್ ಕನ್ವರ್ಟ್ ಮಾಡೋಕ್ಕಾಗಿರ್ಬೋದು ಅವ್ರ ಮಿನಿಟ್ಸ್ ನ ಸೆಕೆಂಡ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇವೆರಡನ್ನು ಯೂಸ್ ಮಾಡ್ತೀನಿ. ಸೊ ಅದೇ ರೀತಿ ಇನ್ನೊಂದು ಎರಡು ಫಾರ್ಮುಲಾ ನೋಡಿದ್ವಿ, 1 radian ಇಸ್ ಈಕ್ವಲ್ ಟು 180/5 ಡಿಗ್ರಿ ಅಂಡ್ 1 ಡಿಗ್ರಿ ಇಸ್ ಈಕ್ವಲ್ ಟು 5/180 radian ಅಂತ. ಸೊ ಇಷ್ಟು ಫಾರ್ಮುಲಾಸ್ ಬೇಕಾಗತ್ತೆ ನಮಗೆ ಪ್ರಾಬ್ಲಮ್ಸ್ ಮಾಡ್ಬೇಕಂದ್ರೆ. ಸೊ ಫಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ.
ಆ್ಯಂಡ್ ಪೈ ಇಸ್ ಈಕ್ವಲ್ ಟು 22/7 ಅಂತ ನಮ್ಗೆ ತಿಳಿದಿದೆ. ಸೊ ಫಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ. ಸೊ ಕನ್ವರ್ಟ್ 25 degree ಇಂಟು ರೇಡಿಯನ್ ಮೆಜರ್. ಸೊ ಇಲ್ಲಿ ಡಿಗ್ರಿಲಿ ಕೊಟ್ಟಿದ್ದಾರೆ, ನಾವು ಅದನ್ನು ರೇಡಿಯನ್ ಮೆಜರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಸೊಲ್ಯೂಷನ್ ನೋಡೋಣ, ಅದನ್ನು ನಾನು ವರ್ಡಿಂಗ್ಸಲ್ಲಿ ಬರ್ಕೊತೀನಿ. ಸೊ 25 degree ಅಂತ. ಸೊ ಇಲ್ಲಿ 25 ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಣ. ಸೊ ಡಿಗ್ರಿಗೆ ಇಲ್ಲಿ ಎಲ್ಲರೂ ಫಾರ್ಮುಲಾ ಇದೆಯಾ ನೋಡೋಣ. ಸೊ 1 degree ಈಸ್ ಈಕ್ವಲ್ ಟು 60 minutes ತೊಗೊಬಾರ್ದು. ಸೊ ನಾನು ಅದನ್ನು ಹೇಳಿದ್ದೀನಿ ನಿಮ್ಗೆ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಕನ್ವರ್ಷನ್ ಪರ್ಪಸ್ಗೋಸ್ಕರ 1 degree ಈಸ್ ಈಕ್ವಲ್ ಟು 60 minutes ತೊಗೊಬೇಕು. ಬಟ್ ಡಿಗ್ರಿಗೆ ಫಾರ್ಮುಲಾ ಯಾವುದಿದೆ, 1 degree ಈಸ್ ಈಕ್ವಲ್ ಟು 5/180 ರೇಡಿಯನ್ ಇದೆಯಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 25 ಆಸ್ ಇಟ್ ಈಸ್, ಡಿಗ್ರಿ ಬದಲು 5/180 ರೇಡಿಯನ್ ಅಂತ ಫಾರ್ಮುಲಾ ಇದೆ. ಸೊ ಸಬ್ಸ್ಟಿಟ್ಯೂಟ್ ಇನ್ ದಟ್ ಪಾರ್ಟ್. ಸೊ ಎರಡು ನ್ಯೂಮರಿಕ್ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 5π/36 ರೇಡಿಯನ್. ಓಕೆ, ಸೊ ನಾವು ಎರಡನೇ ಪ್ರಾಬ್ಲಮ್ ನೋಡೋಣ. ಅದು ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಸೇಮ್ ಕನ್ವರ್ಟ್ 40 degree 20- ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮಿನಿಟ್ಸ್ ಅಂತ. ಸೊ 40 degree 20 minutes ಇಂಟು ರೇಡಿಯನ್ ಮೆಜರ್. ಸೊ ಡಿಗ್ರೀಲಿ ಕೊಟ್ಟಿದ್ದಾರೆ, ನಾವು ರೇಡಿಯನ್ ಮೆಜರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಸೊಲ್ಯೂಷನ್ ನೋಡೋಣ, ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ ನಾವು ಬರ್ಕೊತೀನಿ. 40 degree 20 minutes ಇದನ್ನು ನಾವು ವರ್ಡಿಂಗ್ಸಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ 40 degree 20 minutes, ನಾನು ಡಿಗ್ರಿಗೆ ಫಾರ್ಮುಲಾ ಹೇಳಿದ್ದೀನಿ, ಮಿನಿಟ್ಸ್ಗೆ ಫಾರ್ಮುಲಾ ಹೇಳಿಲ್ಲ ನಿಮಗೆ. ಸೊ ಫಸ್ಟು ಮಿನಿಟ್ಸ್ನ ನಾವು ಡಿಗ್ರಿಯಾಗಿ ಕನ್ವರ್ಟ್ ಮಾಡ್ಕೊತೀನಿ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊತಾ ಇದ್ದೀನಿ ನಾನು. ಸೊ 1 degree ಈಸ್ ಈಕ್ವಲ್ ಟು 60 minutes. ನಿಮಗೆ ಅವಾಗಿಂದ ಹೇಳ್ತಿದ್ದೆ ನಾನು, ಮಿನಿಟ್ಸ್ನ ಡಿಗ್ರಿಗೆ ಕನ್ವರ್ಟ್ ಮಾಡೋದಾಗಿರ್ಬೋದು ಆರ್ ಮಿನಿಟ್ಸ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡೋಕ್ಕಾಗಿದ್ರೆ ಮೇಲ್ಗಡೆ ಎರಡು ಫಾರ್ಮುಲಾಸ್ ಇದೆ, ಅದನ್ನು ಯೂಸ್ ಮಾಡಿ ಅಂತ. ಸೊ ಅದೇ ರೀತಿ ನಾನು 1 degree ಈಸ್ ಈಕ್ವಲ್ ಟು 60 minutes ಅಂತ ತೊಗೊತಿದ್ದೀನಿ, ಯಾಕಂದರೆ 20 minutes ನಾವು ಡಿಗ್ರಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ 20 minutesಗೆ ಎಷ್ಟು ಡಿಗ್ರಿ ಅಂತ ಗೊತ್ತಿಲ್ಲ ನಮಗೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡಿ. ಸೊ 20 minutes ಈಸ್ ಈಕ್ವಲ್ ಟು 1/3 degree ಬರುತ್ತೆ. ಸೊ ಅದನ್ನು ಅಲ್ಲಿ ರೀಪ್ಲೇಸ್ ಮಾಡ್ತೀನಿ ನಾನು. ಸೊ 40 degree ಪ್ಲಸ್ 20 minutes ಬದಲು ಇವಾಗ ನಮ್ಗೆ ಬಂದಿದೆ ಆನ್ಸರ್ ರೈಟ್ ಹ್ಯಾಂಡ್ ಸೈಡು 1/3 degree ಅಂತ. ಅದನ್ನು ಆ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ ಸಿ ಎಂ ಮಾಡಿದ್ರೆ ಯು ವಿಲ್ ಗೆಟ್ 121/3 degree ಬರುತ್ತೆ. ಸೊ ಸ್ಟಿಲ್ ಇಟ್ ಈಸ್ ಇನ್ ಡಿಗ್ರಿ, ಇನ್ನು ರೇಡಿಯನ್ ಮೆಜರ್ ಈಗ ಕನ್ವರ್ಟ್ ಆಗಿಲ್ಲ. ಸೊ ಅಗೇನ್ 121/3 ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. ಸೊ ಡಿಗ್ರಿಗೆ ಫಾರ್ಮುಲಾ ಇದೆ, ಸೊ 1 degree ಈಸ್ ಈಕ್ವಲ್ ಟು 5/180 ರೇಡಿಯನ್ ಅಂತ. ಇಫ್ ಯು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ ಯು ವಿಲ್ ಗೆಟ್ 121/5/540 ರೇಡಿಯನ್. ಇದರಲ್ಲಿ ಕ್ಯಾನ್ಸಲ್ ಆದರೆ ಮಾಡಿ, ಅದರ ದನ್ ಸಿಂಪ್ಲಿಫಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್ ಮಾಡಿ ಆ್ಯಸ್ ಇಟ್ ಈಸ್ ಆನ್ಸರ್ ಹಂಗೆ. ಸೊ ನೆಕ್ಸ್ಟ್ 3ನೇ ಪ್ರಾಬ್ಲಮ್ ನೋಡೋಣ. ಸೊ ಕನ್ವರ್ಟ್ 5π/3 ರೇಡಿಯನ್ ಮೆಜರ್ ಇಂಟು ಎ ಡಿಗ್ರಿ ಮೆಜರ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಡಿಗ್ರಿಯಿಂದ ರೇಡಿಯನಿಗೆ ಕನ್ವರ್ಟ್ ಮಾಡ್ತಾ ಇದ್ರಿ, ಇಲ್ಲಿ ರೇಡಿಯನಿಂದ ಡಿಗ್ರಿ ಕನ್ವರ್ಟ್ ಮಾಡೋಕೆ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಅದನ್ನು ಪ್ರಾಬ್ಲಮ್ಸ್ ಬರ್ಕೋಣ ನಾವು. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಿದೆ, ಪ್ರತಿ ಸರಿನೂ ನೀವು ನಮ್ಗೆ ಏನೇನು ಗೊತ್ತಿದೆ ಅದನ್ನು ರೈಟ್ ಹ್ಯಾಂಡ್ ಸೈಡ್ ಬರ್ಕೊತಾ ಬನ್ನಿ. ಸೊ 1 degree ಈಸ್ ಈಕ್ವಲ್ ಟು 60 minutes, 1 minute ಈಸ್ ಈಕ್ವಲ್ ಟು 60 seconds. ಇವೆರಡೇನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಸೊ ಕನ್ವರ್ಷನಿಗೆ ಮಾತ್ರ, ಡಿಗ್ರಿಯಿಂದ ಮಿನಿಟ್ಸ್ಗೆ, ಮಿನಿಟಿಂದ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇವೆರಡು ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಆ್ಯಂಡ್ 1 radian ಈಸ್ ಈಕ್ವಲ್ ಟು 180/π degree ಆ್ಯಂಡ್ 1 degree ಈಸ್ ಈಕ್ವಲ್ ಟು 5/180 ರೇಡಿಯನ್ ಅಂತ. ಸೊ ಫಸ್ಟ್ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡೋಣ. ಸೊ 5π/3 ರೇಡಿಯನ್. ಸೊ 5π/3 ಹಂಗೆ ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್. ಸೊ ರೇಡಿಯನಿಗೆ ಫಾರ್ಮುಲಾ ಇದೆಯಾ? ಎಸ್ ಇದೆ. 1 radian ಈಸ್ ಈಕ್ವಲ್ ಟು 180/π degree. ಸಬ್ಸ್ಟಿಟ್ಯೂಟ್ ಮಾಡಿ ರೇಡಿಯನ್ ಪ್ಲೇಸಲ್ಲಿ, ಪೈ ಪೈ ಗೆಟ್ ಕ್ಯಾನ್ಸಲ್ ಮಾಡಿ. ಸೊ 3 1s 3 6s ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್ 300 degree. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್, ಫ್ರಮ್ ರೇಡಿಯನ್ ಮೆಜರ್ ಇಂಟು ಎ ಡಿಗ್ರಿ ಮೆಜರ್. ಸೊ ಲಾಸ್ಟ್ ಪ್ರಾಬ್ಲಮ್, ಸೊ ಕನ್ವರ್ಟ್ 6 radian ಮೆಜರ್ ಇಂಟು ಡಿಗ್ರಿ ಮೆಜರ್. ಸೊ ಇಲ್ಲಿ 6 radian ಅಂತ ಕೊಟ್ಟಿದ್ದಾರೆ, ಅದನ್ನು ಡಿಗ್ರಿ ಮೆಜರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಆ್ಯಸ್ ಇಟ್ ಈಸ್ 6 radian ಬರ್ಕೊಳ್ಳಿ. ಸೊ ರೇಡಿಯನ್ಗೆ ಫಾರ್ಮುಲಾ ಇದೆಯಾ? ಎಸ್ ಇದೆ. ಸೊ 1 radian ಈಸ್ ಈಕ್ವಲ್ ಟು 180/π degree. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 6 into radian ಪ್ಲೇಸಲ್ಲಿ 180/π degree. ಸೊ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಸಿಂಪ್ಲಿಫಿಕೇಶನ್ ಮಾಡೋಕ್ಕಿಂತ ಮುಂಚೆ ಪೈ ವ್ಯಾಲ್ಯೂ ಗೊತ್ತಿದೆ ನಮಗೆ. ಸೊ ಪೈ ಈಸ್ ಈಕ್ವಲ್ ಟು 22/7.
ಸೊ ಅದನ್ನ ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಅಂದ್ರೆ 22/7 ಡಿನಾಮಿನೇಟರ್ ಅಲ್ವಾ, ಆ 7 ಅನ್ನೋದು ನ್ಯೂಮರೇಟರ್ ಹೋಗುತ್ತೆ. ಸೊ ನ್ಯೂಮರೇಟರ್ ಕಳಿಸಿ ಸಿಂಪ್ಲಿಫಿಕೇಶನ್ ಮಾಡಿ ಯು ವಿಲ್ ಗೆಟ್ ಒನ್ ವ್ಯಾಲ್ಯೂ 3780 ಡಿವೈಡೆಡ್ ಬೈ 11 ಆಗುತ್ತೆ. ಸೊ ಅದನ್ನ ಡಿವೈಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ 343/7/11 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ಫರ್ದರ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ, ಸೊ ಡಿಗ್ರಿನ ಮಿನಿಟ್ಸ್ ಕನ್ವರ್ಟ್ ಮಾಡ್ಬೋದು, ಮಿನಿಟ್ಸ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೋದು. ಸೊ ಅದೇಗ್ ಮಾಡೋದು, ಸೊ 343 ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. 7/11 ಡಿಗ್ರಿ ಇದೆಯಲ್ಲ, ಆ 7/11 ಡಿಗ್ರಿನ ಫಸ್ಟ್ ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ಸೊ 343 ಡಿಗ್ರಿ ಪ್ಲಸ್ 7/11 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 343 ಡಿಗ್ರಿ ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ, 7/11 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಕನ್ವರ್ಷನ್ ಹೇಳಿದೆ ನಮಗೆ, ಕನ್ವರ್ಷನ್ ಡಿಗ್ರಿಯಿಂದ ಮಿನಿಟ್ಸ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಹೇಳಿದ್ದೆ. ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ. ಸೊ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳಿ, 343 ಡಿಗ್ರಿ ಪ್ಲಸ್ 7/11. ಅಲ್ಲಿ ಡಿಗ್ರಿ ಬದಲು ನಾವೇನ್ ಮಾಡ್ತೀನಿ, 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಆಗಿರೋದಕ್ಕೋಸ್ಕರ ಡಿಗ್ರಿ ಪ್ಲೇಸ್ ಅಲ್ಲಿ 60 ಮಿನಿಟ್ಸ್ ಅಂತ ಕಂಪ್ಲೀಟ್ ಏನು ಬರೀತೇನೆ. ಸೊ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 343 ಡಿಗ್ರಿ ಪ್ಲಸ್ 7 × 60 ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 420/11 ಮಿನಿಟ್ಸ್ ಬರುತ್ತೆ. ಸೊ ಅಗೇನ್ ಈ 420/11 ನ ಡಿವೈಡ್ ಮಾಡಿದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಬರುತ್ತೆ. ಸೊ 343 ಡಿಗ್ರಿ ಪ್ಲಸ್ ಸಮ್ ಮಿಕ್ಸ್ಡ್ ಫ್ರಾಕ್ಷನ್, ದಟ್ ಈಸ್ 38/2/11 ಮಿನಿಟ್ಸ್ ಬರುತ್ತೆ. ಸೊ ಅಗೇನ್ ನಾನೇನ್ ಮಾಡ್ತೀನಿ, ಮಿನಿಟ್ಸ್ನ ಐ ವಿಲ್ ಕನ್ವರ್ಟ್ ಇನ್ ಟು ಸೆಕೆಂಡ್ಸ್. ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಾರೆ 343 ಡಿಗ್ರಿ ಪ್ಲಸ್ 38 ಮಿನಿಟ್ಸ್ ಪ್ಲಸ್ 2/11 ಮಿನಿಟ್ಸ್ ಅಂತ ಬರ್ಕೊಂತೀನಿ. ಸೊ ದಟ್ ಈಸ್ 343 ಡಿಗ್ರಿ ಪ್ಲಸ್ 38 ಮಿನಿಟ್ಸ್ ಪ್ಲಸ್ 2/11 ಮಿನಿಟ್ಸ್ ಅಂತ ಬರ್ಕೊಂತೀನಿ. 38 ಮಿನಿಟ್ಸ್ ಆಲ್ರೆಡಿ ಆಗ್ಬಿಟ್ಟಿದೆ. ಸೊ 2/11 ಮಿನಿಟ್ಸ್ನ ನಾನೇನ್ ಮಾಡ್ತೀನಿ, ಸೆಕೆಂಡ್ಸ್ ಕನ್ವರ್ಟ್ ಮಾಡ್ತೀನಿ. ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮಿನಿಟ್ನ, ಸೊ 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಸೊ ಅದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ, 343 ಡಿಗ್ರಿ ಪ್ಲಸ್ 38 ಮಿನಿಟ್ಸ್ ಪ್ಲಸ್ 2/11 ಆಸ್ ಇಟ್ ಈಸ್. ಸೊ ಮಿನಿಟ್ಸ್, 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಸೊ 2 × 60 ಮಲ್ಟಿಪ್ಲೈ ಮಾಡಿ, ಸೊ 120 ಆಗುತ್ತೆ. ಆಸ್ ಇಟ್ ಈಸ್ ಬರ್ಕೊಂತ ಬನ್ನಿ, 343 ಡಿಗ್ರಿ ಪ್ಲಸ್ 38 ಮಿನಿಟ್ಸ್ ಪ್ಲಸ್ 120/11 ಸೆಕೆಂಡ್ಸ್. 120/11 ಅಪ್ರಾಕ್ಸಿಮೇಟ್ ಆಗಿ ನೀವು ವ್ಯಾಲ್ಯೂ ಫೈಂಡ್ ಮಾಡಿದ್ರೆ 343 ಡಿಗ್ರಿ 38 ಮಿನಿಟ್ಸ್ 11 ಸೆಕೆಂಡ್ಸ್. ಸೊ ಅದನ್ನ ರೆಪ್ರೆಸೆಂಟೇಷನ್ ಈ ತರ ಮಾಡೋಣ, 343 ಡಿಗ್ರಿ 38-11 ಸಿಂಗಲ್ ಡ್ಯಾಶ್ ಅಂದ್ರೆ ಮಿನಿಟ್ಸ್, ಡಬಲ್ ಡ್ಯಾಶ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ಸ್. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಹಿತಾಂಶಿ ಲರ್ನಿಂಗ್ ಸೆಂಟರ್ ಪೇಜ್ನ ಫಾಲೋ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಸೇಮ್ ಹಿತಾಂಶಿ ಲರ್ನಿಂಗ್ ಸೆಂಟರ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಸರ್ಚ್ ಬಟನಲ್ಲಿ ಯು ವಿಲ್ ಗೆಟ್, ಆ್ಯಂಡ್ ಅವರ್ ವೆಬ್ಸೈಟ್ ಅಡ್ರೆಸ್ ಹಿತಾಂಶಿ ಲರ್ನಿಂಗ್ ಸೆಂಟರ್ .com ಅದನ್ನು ಟೈಪ್ ಮಾಡಿಕೊಂಡ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ, ಸೊ ನಾನು ಮಾಡ್ತಾ ಇರೋ ಕ್ಲಾಸಸ್ನ ಅದನ್ನು ನೋಟ್ಸ್ ಮುಖಾಂತರ ಅದನ್ನ PDF ಆಗಿ ಕನ್ವರ್ಟ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ಅದನ್ನ ಹುಡುಗರು ಡೌನ್ಲೋಡ್ ಮಾಡ್ಬೋದು, ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹಾಗೂ ಸಹಕಾರ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು.